ಮತ್ತೆ ಇಲ್ಲಿ ನಮ್ಮ ಮಾಜಿ ಸಚಿವರು ಇವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಅವರು ವಿರೋಧವಾಗಿ ಮಾತಾಡಿದರು ಸ್ವಾಮೀಜಿಗಳ ಬಗ್ಗೆ ಬುದ್ಧಿಜೀವಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ವಿರೋಧವಾಗಿ ಮಾತಾಡುವಂತ ಸಂದರ್ಭ ನಾನು ಹೇಳಬೇಕು ಏನಂದ್ರೆ ಒಬ್ಬ ಹುಲಿ ಅನ್ಸ್ಕೊಂಡವ ಯಾವಾಗಲೂ ಹುಲಿಯಾಗಿ ಕೆಲಸ ಮಾಡಬೇಕು ಹೊರತಾಗಿ ಹುಲಿ ಯಾವಾಗಲೂ ಗರ್ಜಿಸುತ್ತದ ಬಗಳೋದಿಲ್ಲ ಬಗಳುವ ಕೆಲಸ ಮಾಡೋದ್ರಿಂದ ಪ್ರಾಣಿ ಹೆಸರು ಏನದ ನಿಮಗೆ ಗೊತ್ತೈತಿ ಅದಕ್ಕೆ ಏನದ ನಾನು ಮತ್ತೊಮ್ಮೆ ಅವರಿಗೆ ಹೇಳ್ತೀನಿ ಗರ್ಜಿಸುವಂತ ಕೆಲಸ ಮಾಡಬೇಕು ಹತ್ತು ಗಂಟೆ ಬರೆ ಎಲ್ಲರಿಗೆ ಬಗಳು ಕೆಲಸ ಮಾಡಬಹುದು ಬಗಳೋದರಿಂದ ಹುಲಿ ಹ್ಯಾಂಗಲ್ಲ ಸಾಧ್ಯ ಆಗ್ತದೆ ಇವತ್ತು ನಮಗೆಲ್ಲ ಹಿಂದೆ ಹುಲಿ ಹುಲಿ ಅತ್ತೆ ಉತ್ತರ ಕರ್ನಾಟಕ ಹುಲಿ ಬಿಜಾಪುರ ಹುಲಿ ಎಲ್ಲ ಹುಲಿ ಅನ್ನೋದು ಅಂದ್ರೆ ಅದಕ್ಕೆ ಹುಲಿ ತಕ್ಕಂತೆ ನಡಿಬೇಕಲ್ಲ ಹುಲಿಯಾಗಿ ಇವತ್ತು ಬರೆ ಹುಲಿ ಒಮ್ಮೆ ಯಾವರೆ ಗರ್ಜಿಸ್ಬಿಡ್ತದ ಹುಲಿ ಹೊತ್ತೊಂಡ್ರೆ ಏನು ಸಾರ ಹೇಳ್ಬೇಕಂತ ದಿವಸ ಬಗಳುದಂದ್ರೆ ಅದಕ್ಕೆ ಏನಂತಾರೆ ಅದಕ್ಕೆ ಅದಕ್ಕೆ ಈ ರೀತಿ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗ್ತದೆ ಮತ್ತು ಇನ್ನೊಂದು ಅವ್ರ ನಾಯಕರ ಜೊತೆನೇ ಹೇಳಿದ್ರು ಅವರು ಕೆಲವೊಬ್ಬರು ಹೋಗಿ ನಮ್ಮ ಹಿಂದೂ ಸಮಾಜದ ನಾಯಕರು ಸಾಬರ ಮನೆಯಾಗ ಬಿರಿಯಾನಿ ತಿಂದು ಇಲ್ಲಿ ಬಂದು ನಾವು ಇದು ಮಾಡ್ತಾರೆ ಹಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತೇಳಿ ನಾನು ಹೇಳಬೇಕಾದ್ರೆ ನನ್ನ ಅನುಭವ ಪ್ರಕಾರ ನಾನು ರಾಜಕುಮಾರ್ ನನಗೂ ನನ್ನ ಜೊತೆನೇ ಅವ್ರ ಸಂಪರ್ಕ ಇತ್ತು ನಾನು ಬಹಳಷ್ಟು ಇಂಥ ಜನತಾದಲ್ಲಿದ್ದಾಗ ಅವ್ರ ಜೊತೆನೇ ಇದ್ದೆ ಮೊದಲು ನಾನು ಒಮ್ಮೆ ತಾಲೂಕು ಪಂಚಾಯತಿ ಒಳಗೆ ಬಿ ಜೆ ಪಿಯಿಂದ ಆಸೆ ಬಂದಿದ್ದೆ ಒಮ್ಮೆ ಅವ್ರ ಜೊತೆ ನನಗೆ ನಿಕಟ ಸಂಪರ್ಕ ಇತ್ತು ಇಡೀ ಬಿಜಾಪುರದ ಇತಿಹಾಸದಲ್ಲಿ ಒಬ್ಬ ಹಿಂದೂ ನಾಯಕರು ಯಾರಾದರೂ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಸಾಬರ ಮನೆಗೆ ಬಿರಿಯಾನಿ ತಿಂದಿದ್ರೆ ಅಂದ್ರೆ ಅದು ಬಸನಗೌಡ ಪಾಟೀಲ್ ಅತ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕ್ವಿಂಟಲ್ ಹೆಚ್ಚೇ ತಿಂದಿರ್ಬೇಕು ಇವರು ಎಲ್ಲ ಹಿಂದೂ ಬೇರೆ ಹಿಂದೂ ನಾಯಕರಿಗಿಂತ ಹೆಚ್ಚು ನನಗೆ ಅನಿಸ್ತು ನಾನು ಇದು ಇದು ಯಾಕಂದ್ರೆ ನನ್ನ ಅನುಭವ ನನಗೆ ಗುರುತೈತಿ ಮತ್ತು ಇವ್ರು ಹೇಳಿದ್ರು ಯಾಕಂದ್ರೆ ನನ್ನ ಬಿರಿಯಾನಿ ತಿಂದು ಫೋಟೋಸ್ ಐತೆ ನನ್ನ ಬಲ್ಲಿ ಅದಾವೆ ಇಲ್ಲಿ ನೀವು ಈಗ ನಾನು ಎಲ್ಲೆಲ್ಲಿ ಟೋಪಿ ಹಾಕ್ಕೊಂಡು ಬಿರಿಯಾನಿ ತಿಂದಾರ ಎಲ್ಲೆಲ್ಲಿ ಹೋಗ್ಯಾರ ಎಲ್ಲಿ ಯಾವ ಇದ್ರಾಗದಾರ ಮತ್ತು ನನ್ನ ಜೊತೆ ನಮಾಜ್ ಮಾಡ್ಯಾರ ಮೂರು ಸಲ ನನ್ನ ಜೊತೆ ಜುಮಾ ಮಸೀದಿಯೊಳಗೆ ಬಕ್ರೀದ್ ಹಬ್ಬಕ್ಕೆ ಮತ್ತು ರಂಜಾನ್ ಹಬ್ಬಕ್ಕೆ ಬಂದು ನನ್ನ ಮಗ್ಗಲ್ ನಿಂತು ಪೂರ್ತಿ ಮೌಲಾನ ಹಿಂದೆ ಇದು ಹಾಕ್ಕೊಂಡು ಅವರು ನಮಾಜ್ ಮಾಡ್ಯಾರ ಮತ್ತು ಈಗ ಮಾಡಲಿ ಒಳ್ಳೆ ಕೆಲಸನೇ ಸೌಹಾರ್ದತಿಂದ ಏನು ಮಾಡಿದ್ರು ಅವ್ರು ಇದ್ದಾಗ ಮಾಡಿದ್ರು ಈಗ ಈ ರೀತಿ ನಾಟಕ ಯಾಕಂತ ನಾ ಹೇಳೋದು ಒಂದು ಹೋಟ್ರಿ ಓಟಿನ ಕಬಳು ಸುಸಲಾಗ ಹಿಂದೂ ಸಮಾಜದ ಯುವಕರಿಗೆ ತಪ್ಪು ಸಂದೇಶ ಕೊಟ್ಟು ಅವರ ಹೋಟನ್ನು ಕಬಳಿಸ್ಲಿಕ್ಕೆ ಇದು ಹುನ್ನಾರ ಮಾಡೋದು ಅದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಇಂಥ ವಿಚಾರಗಳು ಈಗ ಅವರೇ ಹೇಳಿದ್ರು ಯಡಿಯೂರಪ್ಪರ ಮಗ ನಾನು ರೊಕ್ಕ ಕಳಿಸ್ಲಾಕ ನನಗೆ ಬಿಡಿಸ್ಲಾಕ ಇಲ್ಲಿ ಅವರು ಕೆಲವೊಬ್ಬರು ಲೋಕಸಭಾ ಎಂ ಪಿ ಅವರು ಮತ್ತು ಮಾಜಿ ಸಚಿವರು ಬಿಜಾಪುರ ನಗರ ಮಾಜಿ ನಾಯಕ ಶಾಸಕರು ಮತ್ತು ಮುರುಗೇಶ್ ನಿರಾಣಿ ಸಚಿವರು ಹಲವಾರು ಬಿ ಜೆ ಪಿ ನಾಯಕರೇ ನನಗೆ ಇಲ್ಲಿ ನನಗೆ ಹಲವಾರು ಬಿ ಜೆ ಪಿ ನಾಯಕರು ನನಗೆ ಬಿಜಾಪುರ ನಗರ ಒಳಗೆ ಸೋಲಿಸಲಿಕ್ಕೆ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥೇಳಿ ಅವರಾಗಿ ಹೇಳಿದರು ಅದಕ್ಕಾಗಿ ನಾನೇನು ಹೇಳ್ತೇನೆ ಅಂದರೆ ಇವೆಲ್ಲದೂ ಭಯ ಪಡ್ಕೊಂಡು ಇದು ತಾವು ಒಂದು ಹತಾಶೆ ಆಗಿ ನಾ ಎಲ್ಲಿ ಸೋಲ್ತೀನಿ ಅಂತೇಳಿ ಮತ್ತೊಮ್ಮೆ ಏನಾದರೂ ಮಾಡಿಕೊಂಡು ನಾನು ಬರೀ ಒಂದು ಹಿಂದೂ ಮುಸ್ಲಿಮ್ ಕಾರ್ಡ್ ಅಮ್ಮ ಒಂದು ಇದು ಮಾಡಿದ್ರೆ ಕಾರ್ಡ ಯೂಸ್ ಮಾಡಿದ್ರೆ ನನಗೆ ಇದು ಆಗ್ಬೋದಂತ ನನಗೆ ಅನಿಸ್ತದೆ ಅಂತೇಳಿ ಅವರು ಈ ರೀತಿ ಮಾಡ್ಲಾಕತ್ತದ ನನಗೆ ಅನಿಸ್ತಾ ಇರ್ತದೆ ಮತ್ತು